ಯುವತಿಯೋರ್ವಳಿಗೆ ಮಾದಕ ವಸ್ತುಗಳನ್ನು ನೀಡಿ ಮದುವೆಯಾಗುತ್ತೀನಿ ಅಂತ ಅಮೀಷಗಳನ್ನು ಒಡ್ಡಿ ಅತ್ಯಾಚಾರ ಗೈದು ಬಳಿಕ ಸುಳಿಗೆ ಮಾಡಿರುವಂತ ಆರೋಪದ ಅಡಿಯಲ್ಲಿ ಓರ್ವನನ್ನು ಮಂಗಳೂರು ಸಿಸಿಬಿ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಮಂಗಳೂರು ನಗರ ವ್ಯಾಪ್ತಿಯ ಮೂಡುಬಿದ್ರಿ ನಿವಾಸಿಯಾಗಿರುವಂತಹ ಯುವತಿಯೊಬ್ಬಳನ್ನು ಮದುವೆಯಾಗುವಂಥ ಆಮಿಷವನ್ನು ಒಡ್ಡಿ ಅತ್ಯಾಚಾರವನ್ನು ನಡೆಸಿ ಆಕೆಯಿಂದ ಹಣವನ್ನು ಸುಲಿಗೆ ಮಾಡಿದ ಪ್ರಕರಣ ಇದು. ಅಲ್ಲದೆ ಆಕೆಗೆ ಮಾದಕ ವಸ್ತುಗಳನ್ನು ಬಲವಂತವಾಗಿ ಸೇವನೆ ಮಾಡಿಸಿ ಆಕೆಯ ನಗ್ನ ಚಿತ್ರಗಳನ್ನು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ನಂತರ ಹಣವನ್ನು ನೀಡಬೇಕು ಅಂತ ಬೆದರಿಕೆ ಹಾಕಿ ಈ ವ್ಯಕ್ತಿ ಸುಮಾರು 150,000 ಹಣವನ್ನು ಪಡೆದು ಸುಲಿಗೆಯನ್ನು ಮಾಡಿದ್ದಾನೆ. ಇದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಈಕೆಯನ್ನು ಅತ್ಯಾಚಾರ ಮಾಡಿರುವಂಥದ್ದು. ಈ ಬಗ್ಗೆ ನೊಂದ ಯುವತಿಯು ದೂರನ್ನು ನೀಡಿದ್ದಾಳೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಮುಂದಿನ ತನಿಖೆಯನ್ನು ಕೈಗೊಳ್ಳುವಂತೆ ಕಡತವನ್ನು ಮಂಗಳೂರು ನಗರ ಅಪರಾಧ ವಿಭಾಗ ಸಿಸಿಬಿಗೆ ವರ್ಗಾಯಿಸಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನು ಕೈಗೊಂಡಂಥ ಸಿಸಿಪಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಮತ್ತು ಸಿಬ್ಬಂದಿ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿ ತೊಕ್ಕೊಟ್ಟು ಪೆರ್ಮಣ್ಣೂರು ಗ್ರಾಮ ಉಳ್ಳಾಳದ ನಿವಾಸಿಯಾಗಿರುವಂತಹ ಶಾನ್ ನವಾಜ್ ಸುಮಾರು 36 ವರ್ಷ ಪ್ರಾಯ ಇತನನ್ನು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಹೆಚ್ಚಿನ ತನಿಖೆಗಾಗಿ ಇತನನ್ನು 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ.